Hello friends, ivattina nama recipe mixed veg recipe. Idu Maharashtrada traditional recipe agide. Idu Sankrantiya munchina dina maadtare idannu. Ivattu naavu idannu Kollapur style alli hege maadodanta noduva banni. Modalige nanu ondu pan alli enne haki adakke eerulli haki fry maadta idene. Idu golden color baruvareku fry maadbeku. Nantara idakke bili ellu haki swalpa fry maadva. ಇದು ಸ್ವಲ್ಪ ಫ್ರೈ ಆದ ಮೇಲೆ ಇದಕ್ಕೆ ನಾನು ತೆಂಗಿನ ತುರಿ ಆ್ಯಡ್ ಮಾಡ್ತಾ ಇದ್ದೇನೆ. ತೆಂಗಿನ ತುರಿ ಸಹ ಸ್ವಲ್ಪ ಬ್ರೌನ್ ಕಲ್ಲರ್ ಬರುವವರೆಗೂ ಫ್ರೈ ಮಾಡುವ. ಇದು ಫ್ರೈ ಆದ ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡುವ. ನಂತರ ಇದನ್ನು ಮಿಕ್ಸರಿಯಾಗಿ ರುಬ್ಕೊಳ್ಳಬೇಕು. ರುಬ್ಕೊಳ್ಳಿಕ್ಕೆ ನಾನು ರೋಸ್ಟೆಡ್ ಶೇಂಗಾ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೇನೆ. ನೋಡಿ, ಇದು ರುಬ್ಬಿಯಾದ ಮೇಲೆ ಈಗ ನಾವೊಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿ ವೆಜಿಟೇಬಲ್ಸನ್ನು ಬೇಯಲಿಕ್ಕೆ ಇಡಬೇಕು. ಮೊದಲಿಗೆ ನಾನು ಹಸಿ ಕಡಲೆ ನೀವು ಬೇರೆ ಯಾವ ಕಾಳು ಬೇಕಾದರೂ ತೆಗೆದುಕೊಳ್ಳಬಹುದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ತರಕಾರಿಯನ್ನು ಹಾಕ್ತಿದ್ದೇನೆ. ತರಕಾರಿ ಸಹ ಹಾಗೆ ನಿಮ್ಮ ಯಾವ ಫೇವ್ರೇಟ್ ತರಕಾರಿ ಇದೆ ಅದನ್ನು ಹಾಕಿ. ನಾನು ಬೀನ್ಸ್, ಬಟಾಟೆ, ಹಾಗೆಯೇ ಕಾಲಿಫ್ಲವರ್ ಮತ್ತು ನುಗ್ಗೆಕಾಯಿ, ಹಾಗೆಯೇ ಬದನೆಕಾಯಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೀರಿನಲ್ಲಿ ನೆನೆ ಹಾಕಿದ ಶೇಂಗಾ ಬೀಜವನ್ನು ಇದಕ್ಕೆ ಹಾಕಬೇಕು. ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅರಶಿನ ಹಾಕಬೇಕು. ಇದಕ್ಕೆ ಅರಶಿನ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಇದನ್ನು ಈಗ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅಲ್ಲಿಗೆ ಬೇಯಲಿಕ್ಕೆ ಬಿಡುವ. ಈಗ ಒಂದು 2 ಮಿನಿಟ್ಸ್ ಬೆಂದ ನಂತರ ನೋಡಿ ಸ್ವಲ್ಪ ಸ್ಟೀಮ್ ಆಗಿದೆ. ಈಗ ನೀರು ಆ್ಯಡ್ ಮಾಡಿ ಮತ್ತೆ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಇಡಬೇಕು. ಇದು ಬೇಯುವ ತನಕ ನಾನು ಇಲ್ಲಿ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. ಹಾಗೇನು ಇದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಕರಿಬೇವು, ಹಾಗೆಯೇ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಈಗ ಖಾರದ ಪುಡಿ, ಹಾಗೆಯೇ ಗರಂ ಮಸಾಲ ಮತ್ತು ಕೊಲ್ಲಾಪುರಿ ಮಸಾಲ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಇದಕ್ಕೆ ಈಗ ಕಿಚನ್ ಕಿಂಗ್ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಮೊದಲಿಗೆ ರುಬ್ಬಿಟ್ಕೊಂಡ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ನೆನಪಿರಲಿ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡುವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ಇದು ಸುಡುವ ಚಾನ್ಸಸ್ ಇರುತ್ತದೆ. ಹಾಗೆಯೇ ಮಿಕ್ಸ್ ಮಾಡುವ. ನೋಡಿ, ಮಿಕ್ಸ್ ಮಾಡಿದ ಮೇಲೆ ಈಗ ಈ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಲಿಡ್ ಕವರ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡುವ. ಈಗ ನೋಡಿ ಮಸಾಲದಲ್ಲಿ ಆಯಿಲ್ ಹೇಗೆ ಬಿಟ್ಕೊಳ್ತಿದೆ. ಇನ್ನೊಂದು ಸೈಡು ಬೇಯಲಿಕ್ಕೆ ಇಟ್ಟಿದ ವೆಜಿಟೇಬಲ್ಸ್ ಬೆಂದಿದೆ ನೋಡಿ. ಇದನ್ನು ಈಗ ನಾನು ಗ್ರೇವಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಲಿಡ್ ಹಾಕಿ ಕುದಿಲಿಕ್ಕೆ ಬಿಡುವ. 10 ಮಿನಿಟ್ಸ್ ಆದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಿಕ್ಸ್ ವೆಜಿಟೇಬಲ್ ರೆಸಿಪಿ ರೆಡಿಯಾಗ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.